ಪ್ರಾಣವು ಎಂದೆಂದಿಗೂ ಅಭಿಮಾನವು ನಮ್ಮೆಲ್ಲರ ಹೆಮ್ಮೆಯ ನವ ಭಾರತ ನೀ ವಂದಿಸು ಅಭಿನಂದಿಸು ಗರ್ವದಿ ಆಲಂಗಿಸು ಹೆಮ್ಮೆಯ ಶಿಖರವೇ ನವ ಭಾರತ ಈ ಹಸಿರಲ್ಲಿ ಉಸಿರಾಡೋ ನಾಡು ರೈತನೇ ನಮ್ಮಸಿರು ಕೇಸರಿ ಬಿಳಿ ಹಸಿರಿನ ಬೀಡು ಸ್ವರ್ಗವು ನುಡಿನಾಡಿನ ಗಡಿಯನ್ನು ಮೀರಿ ಬಸದಿರೋ ಬಂಧನವು ಶಾಂತಿಯ ಜಗಕ್ಕೆಲ್ಲ ಸಾರೋ ಬಂಧವು ವೇದಿಕೆ ಮೇಲೆ ಇರುವಂತಹ ಎಸ್ಡಿಎಂಸಿ ಅಧ್ಯಕ್ಷರೇ ಮತ್ತು ಎಲ್ಲ ಮುಖ್ಯ ಅತಿಥಿಗಳೇ, ಹೇಳಲಿಕ್ಕೆ ಮಂಜೇಶಣ್ಣ ಎಲ್ಲದನ್ನು ಹೇಳಿದರು, ಮತ್ತು ಶಾಲೆಗಳಲ್ಲಿ ಟೀಚರ್ಸ್ ನಿಮ್ಗೆ ಎಲ್ಲರಿಗೂ ಹೇಳಿದ್ದಾರೆ. ಇನ್ನು ಸ್ವತಂತ್ರ ಸ್ವತಂತ್ರ ಅಂತೇಳಿ ವರ್ಷಕ್ಕೆ ಒಂದೊಂದನ್ನು ಏರಿಸ್ತಾ ಹೋಗ್ತೇವೆ, 27 78 79 ಅಂತೇಳಿ ಏರಿಸ್ತಾನೆ ಹೋಗ್ತಾ ಇದ್ದೀವಿ ಬಿಟ್ಟರೆ. ಬಟ್ ಮುಖ್ಯ ಆಶಯಗಳು ಯಾವುದು ಈಡೇರ್ತದೆ ಅನ್ನೋದು ಗೊತ್ತಿಲ್ಲ. ಬಟ್ ಅಭಿವೃದ್ಧಿ ಹೊಂದ್ತಾ ಬಂದಿದ್ದೀವಿ ನಿಧಾನ ನಿಧಾನವಾಗಿ. ಬಟ್ ಅದೇ ಮಂಜೇಶ್ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಮತ್ತು ವಿಶದವಾಗಿ ನಿಮಗೆಲ್ಲ ವಿವರಿಸಿದ್ದಾರೆ. ನನಗೊಂದು ಈ ಒಂದು ಸಿಕ್ಕ ಒಂದು ಅವಕಾಶದಲ್ಲಿ ಎಲ್ಲರಿಗೂ ಈ ಒಂದು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಫ್ರೇಮ್ ಹಾಕ್ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು, ಇಂಥ ಕೆಲವು ಮಹನೀಯರನ್ನ ನಾವು ನೆನೆಸ್ಕೊಳ್ಬೇಕು. ಆದ್ರೆ ನೀವು ತಿಳ್ಕೊಂಡಿದ್ರ ಹಿಂದೆ ಸಾವಿರಾರು ಜನರ ಬಲಿದಾನ ಆಗಿದೆ. ಅಷ್ಟು ಸುಲಭಕ್ಕೆ ಬ್ರಿಟಿಷ್ ನಮ್ ಬಿಟ್ಟು ಕೊಡ್ಲಿಲ್ಲ. ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶನ ಆಳಿ ಇದ್ದಂತ ಎಲ್ಲ ಸಂಪತ್ತನ್ನ ಲೂಟಿ ಹೊಡೆದು ನಮ್ಮನ್ನು ಬರ್ಬತ್ತು ಮಾಡಿ ಗ್ರಾಮಸ್ಥರಿಗೂ ಹಾಗೂ ಈ ಪುಟಾಣಿ ಮಕ್ಕಳಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತೇನೆ. 78ನೇ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಹಾಗೆಯೇ ಆಟೋ ಚಾಲಕರ ಮತ್ತು ಮಾಲಕರ ವತಿಯಿಂದ ಪ್ರತಿ ವರ್ಷದಂತೆ ಈ ಸಲನೂ ನಾವು ಲಾಡು ವಿತರಣೆ ಮಾಡ್ತಿದ್ದೇವೆ. ಅದೇ ರೀತಿ ನಾವು ಆಟೋ ಚಾಲಕರು ಮತ್ತು ಎಲ್ಲ ನಮ್ಮ ಎಲ್ಲ ಸದಸ್ಯ ಬಂಧು ಬಳಗ ಎಲ್ಲ ಸೇರಿ ನಾವು ಇವತ್ತು ಲಾಡುವನ್ನು ವಿತರಣೆ ಮಾಡ್ತಿದ್ದೇವೆ.